morning, all of you. So today we will going to discuss the concept that we are having in module number 5, that is value engineering. So in this particular concept, so we are discussing two different aspects. One it is value analysis and another one is value engineering. So value analysis and value, it's like both are the parallel concepts that we need to understand here. So let us start with what exactly value analysis and value engineering. So before going to that, so when exactly this value analysis and value engineering concepts developed? Yavaga even the value analysis and the value engineering and the concept developed by them. Value analysis and a concept developed agidu in the period of World War II. World War II time alli Lawrence Miles matte Harry Ehrlicher anno ibru employees of GE General Electric alli work maartidru. So avaru ibru ee ondu concept na develop madidru. Hage value engineering bandu US Navy Bureau of Ships 1954 alli develop madidru. Intention eno ee ondu value analysis do acceptable substitutes andre artha eno. ಸೊ ಇರೋ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಜೊತೆಗೆ ಬೇರೆ ಯಾವುದು ಆಲ್ಟರ್ನೇಟಿವ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಬರುತ್ತೋ ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು. ವ್ಯಾಲ್ಯೂ ಇಂಜಿನಿಯರಿಂಗ್ ಕಾಸ್ಟ್ ಅವಾಯ್ಡೆನ್ಸ್, ಸೊ ದ ಮೇಜರ್ ಇಂಟೆನ್ಷನ್ ಆಫ್ ವ್ಯಾಲ್ಯೂ ಇಂಜಿನಿಯರಿಂಗ್ ಇಸ್ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ವ್ಯಾಲ್ಯೂ ಅನಾಲಿಸಿಸ್. ಇಟ್ ಈಸ್ ಅನ್ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಟು ಐಡೆಂಟಿಫೈ ದ ಫಂಕ್ಷನ್ಸ್ ಆಫ್ ಅ ಪ್ರಾಡಕ್ಟ್ ಪ್ರೋಸೆಸ್ ಆ್ಯಂಡ್ ಸಿಸ್ಟಮ್ ಟು ಎಸ್ಟಾಬ್ಲಿಷ್ ಅ ಮಾನಿಟರಿ ವ್ಯಾಲ್ಯೂ ಫಾರ್ ದ ಫಂಕ್ಷನ್ and then provide the desired functional and overall minimum cost without affecting any of the existing parameters. ಅಂದರೆ ಅರ್ಥ ಏನು, ಒಂದು ಪ್ರಾಡಕ್ಟ್ಗೆ ಅದರಲ್ಲಿ ಇರೋವಂಥ ಮೇಜರ್ ಫಂಕ್ಷನಾಲಿಟೀಸ್ಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಮಾಡದೇ ಇರೋ ರೀತಿ ಯಾವ ರೀತಿ ಒಂದು ಆರ್ಗನೈಸೇಷನ್ನು ಕಾಸ್ಟ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ನ ತಗೊಳ್ತಾ ಹೋಗಿ ಅದಕ್ಕೊಂದು ಮಾನಿಟರಿ ವ್ಯಾಲ್ಯೂನ ಅಲರ್ಟ್ ಮಾಡ್ತಾ ಹೋಗ್ತಾರಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ವ್ಯಾಲ್ಯೂ ಅನಾಲಿಸಿಸ್. What is the major activity which is performed in the value analysis? Value analysis ಅಲ್ಲಿ ಏನು ಮೇಜರ್ ಆಗಿ ಮಾತಾಡ್ತಾರೆ? ನಾನು ಇಲ್ಲಿ ನಿಮಗೆ ಜಸ್ಟ್ ಪಾಯಿಂಟ್ಸ್ ಮಾತ್ರ ಓದ್ತೀನಿ. ಸೊ ಮುಂದೆ ವ್ಯಾಲ್ಯೂ ಇಂಜಿನಿಯರಿಂಗ್ ಮಾತಾಡ್ತಾ ನಾನು ಈ ಒಂದು ಕಾನ್ಸೆಪ್ಟ್ಸ್ನ ವ್ಯಾಲ್ಯೂ ಇಂಜಿನಿಯರಿಂಗ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಇಸ್ ಇಟ್ ಇಂಡಿಕೇಟ್ಸ್ ಅಪ್ಲಿಕೇಶನ್ ಆನ್ ದ ಪ್ರಾಡಕ್ಟ್ ದಟ್ ಈಸ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್. ಆಲ್ ಫ್ಯಾಕ್ಟರ್ಸ್ ಕಮ್ ಟುಗೆದರ್ ಇನ್ಕ್ಲೂಡಿಂಗ್ ವರ್ಕರ್ ಸಬ್ ಕಾಂಟ್ರಾಕ್ಟ್ ಇಂಜಿನಿಯರ್ಸ್ ಟು ಮೇಕ್ ದ ಟೀಮ್ ವಿತ್ ಅ ಟೋಟಲ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್. ಇಟ್ ಮೇ ಚೇಂಜ್ ದ ಪ್ರೆಸೆಂಟ್ ಸ್ಟೇಜ್ ಆಫ್ ದ ಪ್ರಾಡಕ್ಟ್ ಆರ್ ಆಪರೇಷನ್. ಇಟ್ ಈಸ್ ವರ್ಕ್ಡ್ ಔಟ್ ಮೋಸ್ಟ್ಲಿ ವಿತ್ ದ ಹೆಲ್ಪ್ ಆಫ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್. ಏನು ವ್ಯಾಲ್ಯೂ ಅನಾಲಿಸಿಸ್ದು ಬೆನಿಫಿಟ್ಸ್? ಇಟ್ ಎನೇಬಲ್ಸ್ ಟು ಐಡೆಂಟಿಫೈ ಅಂಡ್ ಪಿನ್ ಪಾಯಿಂಟ್ ದ ಏರಿಯಸ್ ದಟ್ ನೀಡ್ ಅಟೆನ್ಷನ್ ಇಂಪ್ರೂವ್ಮೆಂಟ್. ಸೊ ಯಾವ್ಯಾವ ಜಾಗದಲ್ಲಿ ನಿಮಗೊಂದು ಇಂಪ್ರೂವ್ಮೆಂಟ್ ಒಂದು ಬೇಕಾಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡುತ್ತೆ. ಸೆಕೆಂಡ್, ಇಟ್ ಎನ್ಶೂರ್ಸ್ ಅಂಡ್ ಮೇಂಟೈನ್ ದ ಡಿಸೈರ್ಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂಡ್ ಸಜೆಸ್ಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ಮೋಸ್ಟ್ ಸೂಟಬಲ್ ಪ್ರಾಡಕ್ಟ್. ಸೊ ನಿಮ್ಮ ಪ್ರಾಡಕ್ಟ್ಗೆ ಯಾವ ರೀತಿಯಾದ ಡಿಸೈರ್ಡ್ ಕ್ವಾಲಿಟಿ ಅಲಾಟ್ ಮಾಡಬೇಕು, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಇಟ್ ಪ್ರೊವೈಡ್ಸ್ ಅ ಮೆಥಡ್ ಆಫ್ ಜನರೇಟಿಂಗ್ ಐಡಿಯಾಸ್ ಅಂಡ್ ಆಲ್ಟರ್ನೇಟಿವ್ ಪಾಸಿಬಲ್ ಸೊಲ್ಯೂಷನ್. ಇದು ಒಂದು ಐಡಿಯಾ ಜನರೇಟ್ ಮಾಡುತ್ತೆ ಮತ್ತು ಪ್ರಾಬ್ಲಮ್ಸ್ಗೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ಗಳನ್ನ ಕೊಡುತ್ತೆ. ಇಟ್ ಇಸ್ ಅನ್ ಎಫೆಕ್ಟಿವ್ ಟೂಲ್ ಫಾರ್ ಕಾಸ್ಟ್ ರಿಡಕ್ಷನ್. ಇಟ್ ಕಾನ್ಸಂಟ್ರೇಟ್ಸ್ ಆನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ಲೀಡ್ಸ್ ಟು ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ಅಂದರೆ ಅರ್ಥ ಏನು, ಸೊ ಒಂದು ಆರ್ಗನೈಸೇಷನ್ಗೆ ಒಂದು ಪ್ರಾಫಿಟಬಿಲಿಟಿನ ಯಾವ ರೀತಿ ಅರ್ನ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ. By continuous search for improvement, it creates an atmosphere for increase of efficiency. So even the continuous like you step by step you analyze madodrinda, so enagta irutte one efficiency na improve madodike help madutte athwa one atmosphere na create madutte anta heltara. It makes possible optimum use of all the resources which are existed in the organization. It promotes innovation and creativity. It suggests improved methods of production and use of latest manufacturing techniques which have the effects rising productivity and minimizing cost. ee ondu value analysis anodu enagutte ondu productivity na improve madodakke help madutte, at the same time it minimizes the cost of the product. Then the process is sufficiently flexible. It can be repeated, explained and amended in the light of new or different information or challenge. Andre artha, ಸೊ ಈ ಒಂದು ವ್ಯಾಲ್ಯೂ ಅನಾಲಿಸಿಸ್ ಅನ್ನೋ ಕಾನ್ಸೆಪ್ಟು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಓವರಾಲ್ ಪ್ರೋಸೆಸ್ ಏನು ನಡೀತಾ ಇದೆ ಆ ಎಲ್ಲ ಜಾಗಿರೋ ನೀವು ವೆರಿಫೈ ಮಾಡ್ತಾ ಯಾವ್ಯಾವುದು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದಾಗ ಎಲಿಮಿನೇಟ್ ಮಾಡ್ಬೋದು, ಅಥವಾ ಆ ಟೈಮ್ ಬೇರೆ ಇನ್ನೂ ಬೇಕು ಅಂದಾಗ ಏನು ಮಾಡ್ಬೋದು, ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಏನು ನಿಮ್ಮ ಬೆನಿಫಿಟ್ಸ್ ಆಫ್ ವ್ಯಾಲ್ಯೂ ಅನಾಲಿಸಿಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ವ್ಯಾಲ್ಯೂ ಇಂಜಿನಿಯರಿಂಗ್. ಇಟ್ ಈಸ್ ವೇರ್ ದ ವ್ಯಾಲ್ಯೂ ಆಫ್ ಆಲ್ ದ ಕಾಂಪೊನೆಂಟ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಪ್ರಾಡಕ್ಟ್ ಫ್ರಮ್ ಡಿಸೈನ್ ಟು ಫೈನಲ್ ಡೆಲಿವರಿ ಸ್ಟೇಜ್ ಆರ್ ಕಂಪ್ಲೀಟ್ಲಿ ಅನಲೈಸ್ಡ್ ಅಂಡ್ ಪರ್ಸ್ಯೂಡ್ ಅಂತ. ಅಂದರೆ ಅರ್ಥ ಏನು, ಪ್ರಾಡಕ್ಟು ಡಿಸೈನಿಂದ ಹಿಡಿದು ಟಿಲ್ ಫೈನಲ್ ಡೆಲಿವರಿ ತನಕ ಎಲ್ಲ ಜಾಗನೂ ಏನು ಮಾಡುತ್ತಂತೆ, ಅನಲೈಸ್ ಮಾಡುತ್ತಂತೆ.
It is a systematic analysis and evaluation of techniques and function in the various spheres of an organization. ಅಂದರೆ ಅರ್ಥ ಏನು, ಎಲ್ಲ ಒಂದು ಫಂಕ್ಷನಲ್ ಏರಿಯಾಸ್ನು ಸಿಸ್ಟಮ್ಯಾಟಿಕ್ಕಾಗಿ ಏನು ಮಾಡಿ ಅನಲೈಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡುತ್ತಂತೆ. ಏನಕ್ಕೋಸ್ಕರ? ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಸೊ ದಟ್ ದ ವ್ಯಾಲ್ಯೂ ಇನ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕ್ಯಾನ್ ಬಿ ಬೆಟರ್ಡ್ ಅಂತೆ. ಸೊ ಯು ಎಸ್ ಡಿಪಾರ್ಟ್ಮೆಂಟ್ ಏನಂತ ಡಿಫೈನ್ ಮಾಡಿದ್ದಾರೆ ಈ ಒಂದು ವ್ಯಾಲ್ಯೂ ಅನಾಲಿಸಿಸ್ನ? ಆನ್ ಆರ್ಗನೈಸ್ಡ್ ಎಫರ್ಟ್ ಡೈರೆಕ್ಟೆಡ್ ಅಟ್ ಅನಲೈಸಿಂಗ್ ದ ಫಂಕ್ಷನ್ ಆಫ್ ಸಿಸ್ಟಮ್ ಎಕ್ವಿಪ್ಮೆಂಟ್ ಫೆಸಿಲಿಟಿ ಸರ್ವಿಸಸ್ ಅಂಡ್ ಸಪ್ಲೈ ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ದ ಎಸೆನ್ಷಿಯಲ್ ಫಂಕ್ಷನ್ ಅಟ್ ದ ಲೋಯೆಸ್ಟ್ ಲೈಫ್ ಸೈಕಲ್ ಕಾಸ್ಟ್ ಕನ್ಸಿಸ್ಟೆಂಟ್ ವಿತ್ ರಿಕ್ವೈರ್ಡ್ ಪರ್ಫಾರ್ಮೆನ್ಸ್ ರಿಲಯಬಿಲಿಟಿ ಮೇಂಟೈನಬಿಲಿಟಿ ಇಂಟರ್ಚೇಂಜಬಿಲಿಟಿ ಪ್ರಾಡಕ್ಟ್ ವರ್ಕ್ ಆ್ಯಂಡ್ ಸೇಫ್ಟಿ. ಸೊ ಏನೇನು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನೀವು ಏನೇನು ಯೂಸ್ ಮಾಡ್ಕೊಳ್ತೀರಾ ನಿಮ್ಮ ಎಲ್ಲ ಎಲಿಮೆಂಟ್ಸ್ಗಳನ್ನ, ಆ ಎಲ್ಲ ಎಲಿಮೆಂಟ್ಸ್ಗಳನ್ನು ಏನು ಮಾಡಬೇಕಾಗತ್ತೆ? ಸೊ ಯು ಹ್ಯಾವ್ ಟು ಅನಲೈಸ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಇಟ್. ನಾವು ಲೆಟ್ ಅಸ್ ಕಮ್ ಟು ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವಾಟ್ ಆರ್ ದ ಮೇಜರ್ ಫಂಕ್ಷನಾಲಿಟೀಸ್ ಆಫ್ ಯುವರ್ ವ್ಯಾಲ್ಯೂ ಇಂಜಿನಿಯರಿಂಗ್. ನಾವು ವೆನ್ ಐ ಆಮ್ ಸ್ಪೀಕಿಂಗ್ ಹಿಯರ್ ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಕಂಪೇರ್ ವಿತ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಂಜಿನಿಯರಿಂಗ್ ವಿತ್ ದ ಪ್ರೀವಿಯಸ್ ವ್ಯಾಲ್ಯೂ ಅನಲಿಸ್ಟ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದು ನಿಮಗೆ ಎಕ್ಸಾಮಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ. ಫಸ್ಟ್ ಒನ್, ಇಟ್ ಇಂಡಿಕೇಟ್ಸ್ ಅಪ್ಲಿಕೇಶನ್ ಆಫ್ ದ ಪ್ರಾಡಕ್ಟ್ ಅಟ್ ಇಟ್ಸ್ ಡಿಸೈನ್ ಸ್ಟೇಜ್ ಅಂತೆ. ಇದು ಬರೋದು ಏನು ನಿಮ್ಮ ಡಿಸೈನ್ ಸ್ಟೇಜಲ್ಲಿ, ಬಟ್ ಆದರೆ ಇದು ಬರೋದು ನಿಮ್ಮ ವ್ಯಾಲ್ಯೂ ಅನಾಲಿಸಿಸು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ. ದಟ್ ಇಸ್ ದ ಫಸ್ಟ್ ಡಿಫ್ರೆನ್ಸ್. ದೆನ್ ಇಟ್ ಆಲ್ವೇಸ್ ಡನ್ ಬೈ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ಡಿಸೈನ್ ಇಂಜಿನಿಯರ್ಸ್. ಇದನ್ನು ಮಾಡೋಂಥವ್ರು ಯಾರು? ಸ್ಪೆಸಿಫಿಕ್ ಪ್ರಾಡಕ್ಟ್ ಡಿಸೈನ್ ಇಂಜಿನಿಯರ್ಸ್ ಟೀಮ್ ಅವ್ರು ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಬಂದು ಆಲ್ ಟುಗೆದರ್ ಇನ್ಕ್ಲೂಡಿಂಗ್ ವರ್ಕರ್ಸು, ಸಬ್ ಕಾಂಟ್ರಾಕ್ಟು, ಇಂಜಿನಿಯರ್ಸು ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ದೆನ್ ನಿಮ್ಮ ದ ಚೇಂಜಸ್ ಆರ್ ಎಕ್ಸಿಕ್ಯೂಟೆಡ್ ಇನ್ ದ ಇನಿಷಿಯಲ್ ಸ್ಟೇಜ್. ಇದು ಇನಿಷಿಯಲ್ ಸ್ಟೇಜಲ್ಲೇ ಏನೇ ಚೇಂಜಸ್ ಆಗಬೇಕು ಆಗುತ್ತೆ. ಬಟ್ ಆದರೆ ವ್ಯಾಲ್ಯೂ ಅನಾಲಿಸಿಸ್ ಬಂದು ಇಟ್ ಮೇ ಬಿ ಚೇಂಜ್ ಪ್ರೆಸೆಂಟ್ ಸ್ಟೇಜ್ ಆಫ್ ದ ಪ್ರಾಡಕ್ಟ್ ಆರ್ ಆಪರೇಷನ್ ನಡೆಯೋ ಟೈಮಲ್ಲಿ ಏನಾಗುತ್ತೆ? ಸೊ ಚೇಂಜಸ್ ಆಗ್ತಾ ಹೋಗುತ್ತೆ. ಇಟ್ ರಿಕ್ವೈರ್ ಸ್ಪೆಸಿಫಿಕ್ ಟೆಕ್ನಿಕಲ್ ನಾಲೆಡ್ಜ್. ತುಂಬ ಒಂದು ಪ್ರಾಪರ್ ಟೆಕ್ನಿಕಲ್ ನಾಲೆಡ್ಜ್ ಇರೋದು ಮಾತ್ರ ಈ ವ್ಯಾಲ್ಯೂ ಇಂಜಿನಿಯರಿಂಗ್ ಮಾಡೋಕ್ಕಾಗುತ್ತೆ. ಬಟ್ ಆದರೆ ವ್ಯಾಲ್ಯೂ ಅನಾಲಿಸಿಸ್ ಬಂದು ಏನೋ, ಇಟ್ ಇಸ್ ವರ್ಕ್ಡ್ ಔಟ್ ಮೋಸ್ಟ್ಲಿ ವಿತ್ ದ ಹೆಲ್ಪ್ ಆಫ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಜನರಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ವ್ಯಾಲ್ಯೂ ಇಂಜಿನಿಯರಿಂಗ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅನ್ನೋದು ಬಿಗಿನಿಂಗ್ ಸ್ಟೇಜಲ್ಲಿ, ಡಿಸೈನ್ ಸ್ಟೇಜಲ್ಲಿ ಬರುವಂಥದ್ದು. ವ್ಯಾಲ್ಯೂ ಅನಾಲಿಸಿಸ್ ಬಂದು ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಟೈಮಲ್ಲಿ ಬರುವಂಥದ್ದು. ವ್ಯಾಲ್ಯೂ ಇಂಜಿನಿಯರಿಂಗ್ ಬಂದು ತುಂಬ ಸ್ಪೆಸಿಫಿಕ್ ಟೆಕ್ನಿಕಲ್ ಪೀಪಲ್ ಮಾತ್ರ ಅದನ್ನು ನೀವು ಮಾಡೋಕ್ಕಾಗುವಂಥದ್ದು. ಬಟ್ ವ್ಯಾಲ್ಯೂ ಅನಾಲಿಸಿಸ್ ಬಂದು ಎಲ್ಲ ವರ್ಕ್ ಲೈಕ್ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಎಲ್ಲ ಇನ್ವಾಲ್ವ್ ಆಗಿ ನಡೆಸುವಂಥ ಕಾರ್ಯ ಯಾವುದು? ನಿಮ್ಮ ವ್ಯಾಲ್ಯೂ ಅನಾಲಿಸಿಸು. ದೆನ್ ವ್ಯಾಲ್ಯೂ ಇಂಜಿನಿಯರಿಂಗ್ ಬಂದು ಇನಿಷಿಯಲ್ ಸ್ಟೇಜಲ್ಲಿನೇ ನಡೆದು ಹೋಗ್ಬಿಡುತ್ತೆ. ಬಟ್ ವ್ಯಾಲ್ಯೂ ಅನಾಲಿಸಿಸ್ ಬಂದು ಏನೋ ಒಂದು ಪ್ರೊಡಕ್ಷನ್ ನಡೆಯೋ ಟೈಮಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿ. ವ್ಯಾಲ್ಯೂ ಇಂಜಿನಿಯರಿಂಗ್ ಬಂದು ನಿಮಗೆ ಸ್ಪೆಸಿಫೈಡ್ ಸ್ಕಿಲ್ಸ್ ಇರೋರು ಮಾತ್ರ ಅದನ್ನು ಮಾಡೋಕ್ಕಾಗೋದು. ಬಟ್ ಆದರೆ ವ್ಯಾಲ್ಯೂ ಅನಾಲಿಸಿಸ್ ಬಂದು ನಾಲೆಡ್ಜು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಏನು ಮಾಡ್ಬೋದು? ಸೊ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅನಾಲಿಸಿಸ್ ಕಾನ್ಸೆಪ್ಟ್ನ ಮಾಡ್ಬೋದು. ಸೊ ಒಟ್ಟಿನಲ್ಲಿ ನಿಮ್ಮ ವ್ಯಾಲ್ಯೂ ಇಂಜಿನಿಯರಿಂಗು ಮತ್ತು ವ್ಯಾಲ್ಯೂ ಅನಾಲಿಸಿಸ್ ಕಾನ್ಸೆಪ್ಟ್ ಇಷ್ಟನೇ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಂಪನೀಲಿ ಕಾಸ್ಟನ್ನು ರೆಡ್ಯೂಸ್ ಮಾಡಿಕೊಂಡು ಬೆನಿಫಿಟ್ನ ಜಾಸ್ತಿ ಮಾಡೋದು ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಯಾವುದು? ಐ ವ್ಯಾಲ್ಯೂ ಅನಾಲಿಸಿಸು ಮತ್ತು ವ್ಯಾಲ್ಯೂ ಇಂಜಿನಿಯರಿಂಗ್, ಎರಡು ಕಾನ್ಸೆಪ್ಟು. ಬಟ್ ಆದರೆ ಸೊ ವ್ಯಾಲ್ಯೂ ಇಂಜಿನಿಯರಿಂಗ್ ಬಂದು ಬಿಗಿನಿಂಗ್ ಸ್ಟೇಜಲ್ಲೇ ನಡೆಯುವಂಥ ಆ್ಯಕ್ಟಿವಿಟಿ ನಡೆಸುವಂಥದ್ದು. ವ್ಯಾಲ್ಯೂ ಅನಾಲಿಸಿಸ್ ಬಂದು ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅಟ್ ದ ಟೈಮ್ ಆಫ್ ಆಪರೇಷನ್ ಟೈಮಲ್ಲಿ ಏನು ಮಾಡ್ತೀರಾ? ಈ ವ್ಯಾಲ್ಯೂ ಅನಾಲಿಸಿಸ್ ಅನ್ನೋ ಕಾನ್ಸೆಪ್ಟನ್ನು ನಡೆಸ್ಕೊಂಡು ಹೋಗ್ತೀರಾ. ಸೊ ದಟ್ ಈಸ್ ದಿಸ್ ಇಸ್ ದ ಮೇಜರ್ ಇಂಟೆನ್ಷನ್ ಬಿಟ್ವೀನ್ ದ ವ್ಯಾಲ್ಯೂ ಅನಾಲಿಸಿಸ್ ಅಂಡ್ ದೆನ್ ದ ವ್ಯಾಲ್ಯೂ ಇಂಜಿನಿಯರಿಂಗ್. ಅಲ್ಟಿಮೇಟ್ ಇಂಟೆನ್ಷನ್ ಎರಡು ಏನು ಅಂತ ಅಂದರೆ, ಸೊ ಟು ಮಿನಿಮೈಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಆರ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಪ್ರೋಸೆಸ್. ಓವರಾಲ್ ಕಂಪ್ನಿ ಪ್ರೋಸೆಸ್ನ ಒಂದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದೇ ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಯಾವುದ್ರದ್ದು? ನಿಮ್ಮ ವ್ಯಾಲ್ಯೂ ಅನಾಲಿಸಿಸ್ ಮತ್ತು ವ್ಯಾಲ್ಯೂ ಇಂಜಿನಿಯರಿಂಗ್. ಬಟ್ ಆದರೆ ನಡೆಯೋ ಕೆಲಸ ವ್ಯಾಲ್ಯೂ ಇಂಜಿನಿಯರಿಂಗ್ ಬಂದು ಬಿಗಿನಿಂಗ್ ಸ್ಟೇಜಲ್ಲಿ ನಡೆಯುತ್ತೆ, ವ್ಯಾಲ್ಯೂ ಅನಾಲಿಸಿಸ್ ಬಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಲೈಕ್ ನಿಮ್ಮ ಪ್ರೊಡಕ್ಷನ್ ಯಾವಾಗ ನಡೀತಾ ಹೋಗುತ್ತೋ ಆ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ ಈ ಒಂದು ವ್ಯಾಲ್ಯೂ ಅನಾಲಿಸಿಸ್ ಕಾನ್ಸೆಪ್ಟ್ ಅನ್ನೋದು ಬರುವಂಥದ್ದು. ಥ್ಯಾಂಕ್ ಯು.